ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎರಡು ಸಾವಿರದ 2022-23 ಸಾಲಿನ ತಾಲೂಕು ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮವು ಇದೇ ದಿನಾಂಕ 9/1/2023 ಹೊಸದುರ್ಗದ ಎವಿಎಸ್ ಶಾಲೆಯ ಆವರಣದಲ್ಲಿ ನಡೆಯಿತು. ಕೋವಿಡ್-19 ಹಿನ್ನೆಲೆಯಲ್ಲಿ ಮಕ್ಕಳ ಕಲಿಕೆಯ ನ್ಯೂನತೆ ಹೆಚ್ಚಾಗಿದ್ದು ಈ ಕಲಿಕೆಯ ದೋಷಗಳ ನಿವಾರಣೆಗೆ ಕಲಿಕಾ ಹಬ್ಬದಲ್ಲಿ ಭಾಷಾ ಸಾಹಿತ್ಯ ಕೌಶಲ್ಯ, ವಿಜ್ಞಾನ ಪ್ರಯೋಗ, ಕರಕುಶಲ, ಪರಿಸರ ತಿಳಿಯೋಣ ಎಂಬ 4 ಹಂತದ ಪ್ರಾಯೋಗಿಕ ರಚನಾತ್ಮಕವಾದ ಅಂಶವನ್ನು ಕಲಿಕಾ ವೇದಿಕೆಯಲ್ಲಿ ನಡೆಸಲಾಯಿತು. ಎರಡು ಸಾವಿರದ 2022-23 ಸಾಲಿನ ಹೊಸದುರ್ಗ ತಾಲೂಕಿನ ಮಕ್ಕಳ ಕಲಿಕಾ ಹಬ್ಬದ ಪರವಾಗಿ ಇಂದು ಬಹಳ ವಿಜೃಂಭಣೆಯಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಹೊಸದುರ್ಗ ತಾಲೂಕಿನ ಬಿಇಒ ಯುವ ಮತ್ತು ನಮ್ಮೆಲ್ಲರ ಅಭೂತಪೂರ್ವ ಯಶಸ್ಸಿಗೆ ಕಂಡಿರ್ತಕ್ಕಂಥ ಯುವ ಮತ್ತು ಉತ್ಸಾಹಿ ಬಿಇಒ ಆಗಿರ್ತಕ್ಕಂಥ ಎಲ್ ಜಯಪ್ಪನವರು ಹಾಗೂ ನೂತನ ಬಿಆರ್ಸಿ ಆಗಿರ್ತಕ್ಕಂಥ ಶ್ರೀನಿವಾಸರವರ ಘನ ಅಧ್ಯಕ್ಷತೆಯಲ್ಲಿ ಈ ದಿನ ಬಹಳ ಅಚ್ಚುಕಟ್ಟಾಗಿ ಕಲಿಕಾ ಹಬ್ಬವನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಲಿಕಾ ಹಬ್ಬದಲ್ಲಿ ಬಹಳ ಕ್ರಿಯಾಶೀಲರಾಗಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಹೊಸದುರ್ಗ ತಾಲೂಕಿನ ಎಲ್ಲ ಶಿಕ್ಷಕಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ 9 ಹಾಜರಿದ್ದು ಬಹಳ ಅತ್ಯುತ್ತಮವಾಗಿ ಕ್ರಿಯಾಶೀಲರಾಗಿ ಭಾಗವಹಿಸಿದರು. ಇದು ಒಂದು ರೀತಿಯ ಹಬ್ಬದ ವಾತಾವರಣ ಇಲ್ಲಿ ಒಂದು SVS ನಮ್ಮ ಶಾಲೆಯಲ್ಲಿ ಮೂಡಿ ಬಂತು. ಖಂಡಿತ ಈ ಒಂದು ಮಕ್ಕಳ ಹಬ್ಬ ಶಾಲಾ ಹಂತದಲ್ಲಿ ಇದಕ್ಕಿಂತಲೂ ಹೆಚ್ಚು ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ಇದೊಂದು ಬುನಾದಿ ಅಂತೇಳಿ ನಾವಾದರೂ ಅಂದ್ಕೊಳ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ನಮ್ಮ ತಳಹಂತದಲ್ಲಿ ಶಾಲಾ ಹಂತದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಸಡಗರದಿಂದ ಸಂಭ್ರಮ ಆಚರಿಸೋಣ SDMC ಅವರು ಮತ್ತು ಪೋಷಕರ ಜೊತೆಗೂಡಿ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ BRC ಅವರು, BOR ಅವರಿಗೆ, ನಮ್ಮ ಎಲ್ಲ ಮಿತ್ರರವರಿಗೆ, ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕ ಬಳಗಕ್ಕೆ ನಾನು ಸುಸ್ವಾಗತವನ್ನು ಕೋರ್ತಾ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಕ್ಲಸ್ಟರ್ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಚರಿಸೋಣ ಅಂತೇಳಿ ಸರ್ವ ಶಿಕ್ಷಣ ಇಲಾಖೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಯುತ ಎಲ್ ಜಯ್ಯಪ್ಪನವರು ಚಾಲನೆ ನೀಡಿದ್ದು, ಬಿಆರ್ಸಿ ಶ್ರೀನಿವಾಸರವರು ಪ್ರಾಸ್ತಾವಿಕ ನುಡಿಯನ್ನು ನೆರವೇರಿಸಿದರು. ಜಿಲ್ಲಾ ಮಟ್ಟದ ಎಂಆರ್ಪಿಗಳಾದ ವೀರೇಶ್, ಉಷಾ, ಮಂಜುನಾಥ್, ಶಿಕ್ಷಣ ಸಂಯೋಜಕರಾದ ಸಿಆರ್ಪಿ, ಬಿಆರ್ಪಿ ಮತ್ತು ತಾಲೂಕಿನ 130 ಕ್ರಿಯಾಶೀಲ ಶಿಕ್ಷಕರು ಭಾಗವಹಿಸಿದ್ದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಬಹಳ ಪ್ರಮುಖವಾಗಿ ಈ ದಿನ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ತಾಲೂಕಂತದ ಒಂದು ಕಲಿಕಾ ಹಬ್ಬ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬಹಳ ಪ್ರಮುಖವಾಗಿ ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳ ಕಲಿಕೆಯ ಒಂದು ನ್ಯೂನತೆಯನ್ನು ಸರಿಪಡಿಸುವ ಸಲುವಾಗಿ ನಮ್ಮ ಕರ್ನಾಟಕದ ಗಣ ಸರ್ಕಾರ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೆ. ಆ ಕಲಿಕಾ ಚೇತರಿಕೆ ಒಂದು ಕಾರ್ಯಕ್ರಮದ ನಾವು ಫಲವನ್ನು ಈ ಕಲಿಕಾ ಹಬ್ಬದ ಮುಖಾಂತರ ವಿಶೇಷವಾಗಿ ನಮ್ಮ 26 ಕ್ಲಸ್ಟರ್ಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕನ್ನುವ ಸರ್ಕಾರದ ಶಿಕ್ಷಣ ಇಲಾಖೆಯ ಆದೇಶದಂತೆ ನಾವು ಈ ದಿನ ಈ ತರಬೇತಿಯನ್ನು ಆಯೋಜನೆ ಮಾಡಿದ್ವಿ. ಬಹಳ ಪ್ರಮುಖವಾಗಿ ಮಕ್ಕಳಲ್ಲಿ ಕಲಿಕೆ ಸಂತಸದ ಕಲಿಕೆ ಆಗಬೇಕು, ಬಹಳಷ್ಟು ತನ್ನ ಜ್ಞಾನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳಿಗೆ ನಾವು ಕಲಿಕೆಯನ್ನು ಮೂಡಿಸಬೇಕಾಗಿದೆ. ಈ ಒಂದು ದಿಸೆಯಲ್ಲಿ ಈ ಕಲಿಕಾ ಹಬ್ಬ ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾತ್ರ ಇದನ್ನು ನಾವು ಅನುಷ್ಠಾನ ಮಾಡಿದ್ವಿ. ಪ್ರತಿ ಕ್ಲಸ್ಟರಲ್ಲಿ 120 ವಿದ್ಯಾರ್ಥಿಗಳಿಗೆ ಈ ಕಲಿಕಾ ಹಬ್ಬದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟು ವಿಶೇಷವಾಗಿ ಸಮುದಾಯಕ್ಕೆ ನಾವು ಈ ಕಲಿಕಾ ಹಬ್ಬದ ಮಾಹಿತಿಯನ್ನು ಪೋಷಕರಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಎಸ್ಡಿಎಂಸಿ ಅವರಿಗೆ, ಎಲ್ಲರಿಗೂ ಈ ಒಂದು ಕಲಿಕಾ ಹಬ್ಬದ ಮಹತ್ವವನ್ನು ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಪ್ರಾಯೋಗಿಕವಾಗಿ ಆ ಮಗು ಕಲಿಕೆಯಲ್ಲಿ ತೊಡಗಬೇಕು, ತನ್ನ ಅನುಭವವನ್ನು ಕಟ್ಕೋಬೇಕು. ಆ ವಿಚಾರದಲ್ಲಿ ಇಲ್ಲಿ 4 ಕ್ಷೇತ್ರ ಇದೆ. ಒಂದು ಮಾಡು ಹಾಡು, ಅಂದ್ರೆ ವಿಜ್ಞಾನದಲ್ಲಿ ಯಾವ ರೀತಿ ಅದು ಮಗು ತನ್ನನ್ನು ತೊಡಗಿಸ್ಕೋಬೇಕು ಅಂತ. ಎರಡನೇದಾಗಿ ಹಾಡು ಹಾಡು, ಅಂದ್ರೆ ಭಾಷೆಯಲ್ಲಿ ಯಾವ ರೀತಿ ತನ್ನ ಕಲಿಕೆಯನ್ನ ಅದು ಕಟ್ಕೋಬೇಕು ಅನ್ನೋದು. ಮೂರನೇದಾಗಿ ಊರು ತಿಳಿಯೋಣ, ಅಂದ್ರೆ ಪರಿಸರ ಒಂದು ಭಾಗದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು. ನಾಲ್ಕನೇದು ಕಾಗದ ಕತ್ತರಿ, ಅಂದ್ರೆ ಮನೋರಂಜನೆ ಸಹ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ರೂಪಿಸಲಾಗಿದ್ದು ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಆ ಮಕ್ಕಳ ಕಲಿಕೆಯನ್ನ ತುಂಬಾ ಜ್ಞಾನಾತ್ಮಕವಾಗಿ, ರಚನಾತ್ಮಕವಾಗಿ, ಪ್ರಯೋಗಾತ್ಮಕವಾಗಿ ನಾವು ಅದನ್ನ ಇಂಪ್ರೂವ್ ಮಾಡುವುದಕ್ಕೆ ಈ ಕಲಿಕಾ ಹಬ್ಬ ಸಹಕಾರಿಯಾಗಿದೆ. ನಾನು ಎಲ್ಲ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಗೆ, ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಈ ಮೂಲಕ ತಿಳಿಸೋದೇನೆಂತಂದ್ರೆ, ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಸಮುದಾಯವನ್ನ ಭಾಗವಹಿಸುವಂತೆ ಮಾಡಿಕೊಂಡು, ಅದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಬಹುದು, ಅಧ್ಯಕ್ಷರಾಗಬಹುದು, ನಮ್ಮ ಎಸ್ಡಿಎಂಸಿ ಅವರಾಗಬಹುದು, ಪೋಷಕರನ್ನ ಎಲ್ಲರನ್ನೂ ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಕಲಿಕೆ ಅಂದ್ರೆ ಸಂತಸದ ಒಂದು ವಿಧಾನ ಆಗ್ಬೇಕು ಅನ್ನೋ ಉದ್ದೇಶನೇ ಈ ಕಲಿಕಾ ಹಬ್ಬದ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಆ 2 ದಿವಸಗಳ ತರಬೇತಿಯನ್ನ ಇವತ್ತು ಬಹಳ ವಿಶೇಷವಾಗಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಕೊಡಿಸ್ತಾ ಇದ್ವಿ. ಈ ತರಬೇತಿಯನ್ನು ತೆಗೆದುಕೊಂಡು ಆ ಕ್ಲಸ್ಟರ್ ಹಂತದಲ್ಲಿ ಯಶಸ್ವಿಯಾಗಿ ನಾವೆಲ್ಲರೂ ಅನುಷ್ಠಾನಗೊಳಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಕಲಿಕಾ ಹಬ್ಬ ಅಂತಕ್ಕಂಥ ಕಾರ್ಯಕ್ರಮ ಶಿಕ್ಷಣ ಇಲಾಖೆಯಲ್ಲಿ ರೂಪಿಸಿರತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ. ಇದು ಕಲಿಕಾ ಚೇತರಿಕೆಗೆ ಪೂರಕವಾಗಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮವಾಗಿದ್ದು, ಇದನ್ನ ನಾನು ಈಗಾಗಲೇ ಜಿಲ್ಲಾ ಹಂತದಲ್ಲಿ ಎಂಆರ್ಪಿ ಆಗಿ ತರಬೇತಿಯನ್ನು ಪಡೆದು ತಾಲೂಕು ಹಂತದಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ ಇದನ್ನು ಪರಿಣಾಮಕಾರಿಯಾಗಿ ತಲುಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈಗ ತಾಲೂಕು ಹಂತದ ತರಬೇತಿಯನ್ನು ಆಯೋಜಿಸಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಕ್ಲಸ್ಟರ್ನಿಂದ 5 ಜನ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಿಆರ್ಪಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸತಕ್ಕಂಥ ಉದ್ದೇಶದಿಂದ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮಕ್ಕಳನ್ನು ಬಳಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿದೆ. ಹಾಗಾಗಿ ಒಟ್ಟು 120 ಮಕ್ಕಳಿಗೆ ನಾವು ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬವನ್ನು ಆಯೋಜಿಸಬೇಕಾಗಿರೋದ್ರಿಂದ ಇದಕ್ಕೆ 5 ಜನ ಶಿಕ್ಷಕರನ್ನು ತರಬೇತಿಗೊಳಿಸಿ ಸಂಬಂಧಪಟ್ಟಂತ 4 ಕಾರ್ನರ್ಗಳಲ್ಲಿ ಆ ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸಬೇಕಾಗಿದೆ. ಹಾಗಾಗಿ ಇದನ್ನ ಒಂದು ಹಬ್ಬದ ರೀತಿಯ ವಾತಾವರಣವನ್ನು ನಿರ್ಮಿಸಿ ಕಲಿಕೆಗೆ ನಾವು ಉತ್ತೇಜಿಸಬೇಕಾಗಿರೋದ್ರಿಂದ ನಾವು ಅಚ್ಚುಕಟ್ಟಾಗಿ ಆಯೋಜಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ತರಬೇತಿಯನ್ನು ಆಯೋಜಿಸಿರ್ತಕ್ಕಂಥದ್ದು. ಹಾಗಾಗಿ ಮೇಡಮ್ ನಮಸ್ತೆ. ನಾವು ಈ ದಿನ ತಾಲೂಕು ಮಟ್ಟದ ಕಲಿಕಾ ಹಬ್ಬ 2023 ಕಾರ್ಯಕ್ರಮದಲ್ಲಿ ಊರು ಸುತ್ತೋಣ ಎಂಬ ಕಾರ್ಯಕ್ರಮದಲ್ಲಿ ನಾವು ಈ ದಿನ ಸಂದರ್ಶನವನ್ನು ತಮ್ಮೊಂದಿಗೆ ಇಟ್ಕೊಂಡಿದ್ದೇವೆ. ತಮ್ಮ ಹೆಸರು ತಿಳಿಸ್ಕೊಳ್ಬೋದಾ ಮೇಡಮ್? ಬಿ ಆರ್ ಸಿ ಆಫೀಸಲ್ಲಿ
BIRT ಮತ್ತು CRP ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಂದು 1971 ಸರ್ ನಮ್ಮ ಬಾಲ್ಯದ ಶಿಕ್ಷಣ 1ರಿಂದ 3ನೇ ಕ್ಲಾಸ್ ತನಕ GHPS ಕಲ್ಕೆರೆಯಲ್ಲಿ ನಡೆಯಿತು 3ರಿಂದ 6ನೇ ತರಗತಿವರೆಗೂ GHPS ವೆಂಗಲಾಪುರ ಮತ್ತು ಶ್ರೀರಾಮಪುರದಲ್ಲಿ 7ನೇ ಕ್ಲಾಸು ಮತ್ತು 8ನೇ ಕ್ಲಾಸ್ನ KPS ಅಲ್ಲಿ ಮಾಡಿದೆ ಸರ್ ಮತ್ತು ಬೆಲಗೂರಲ್ಲಿ 9th ಓದ್ದೆ ಕಾಳಿದಾಸ ಹೈಸ್ಕೂಲ್ ಟೋಟಲಿ ಒಂದು 4-5 ಊರಲ್ಲಿ ನನ್ನ ಎಜುಕೇಷನ್ ಆಯಿತು ಸರ್ PUC KPS ಶ್ರೀರಾಮಪುರ GJC ಆಮೇಲೆ TCHNL ವಸ್ತುರದಲ್ಲಿ ಮಾಡಿದೆ ಮತ್ತು ನಾನು ಡಿಗ್ರಿ ಮತ್ತು BEd MEn ಎಲ್ಲ ನಾನು KSQOದಲ್ಲಿ ಮಾಡಿದ್ರು ಸರ್ ವೃತ್ತಿ ಜೀವನ ಅಂದರೆ ನಾನು ಶಿಕ್ಷಕಿಯಾಗಿ ಸುಮಾರು 17 ವರ್ಷ ಕೆಲಸ ಮಾಡಿದೆ ಸರ್ ಇಲ್ಲಿ ಆಫೀಸಿಗೆ ಬಂದು ನಾನೀಗ ಎಷ್ಟನೇ ಕೈ ನೋಡಲ್ಲಿ 14 ವರ್ಷ ವರ್ಕ್ ಮಾಡಿದೆ ಸರ್ ಫಸ್ಟ್ ಅಪಾಯಿಂಟ್ಮೆಂಟ್ ನನ್ನ ಕೈ ನೋಡು ಆಮೇಲೆ ನೇರ್ಲಿಕೆರಲ್ಲಿ 7 ವರ್ಷ ವರ್ಕ್ ಮಾಡಿದೆ ಈಗ ನಾನು BIRT ಆಗಿ ಸಮನ್ವಯ ಶಿಕ್ಷಣದಲ್ಲಿ ನಾನು 5 ವರ್ಷ ಕೆಲಸ ಮಾಡಿದ್ದೀನಿ ಈಗ ನಾನು ಇಲ್ಲಿ ಸ್ಟಾಫ್ ಕೊರತೆ ಇರೋದ್ರಿಂದ ನನಗೆ ಗರ್ಗ ಕ್ಲಸ್ಟರ್ CRP ಆಗಿ ಕೊಟ್ಟಿದ್ರು ಅದನ್ನೊಂದು 6 ತಿಂಗಳು ಮಾಡಿದೆ ಈಗ ನಾನು ಎಸ್ನೇರ್ಲಿಕೆರೆ CRP ಮತ್ತು ಶ್ರೀರಾಮಪುರ ಹೋಬಳಿಯ BIRT ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸರ್ ನಾನು ವೃತ್ತಿ ಜೀವನದಲ್ಲಿ ತುಂಬಾ ನಮ್ಮ ಇಲಾಖೆ ಕೊಟ್ಟಂತಹ ಎಲ್ಲ ಟ್ರೈನಿಂಗ್ಗಳನ್ನು ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡೋದರಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ತುಂಬ ಕಲಿಕೆಯಲ್ಲಿ ನಾನು ಪ್ರೋಗ್ರೆಸ್ ಮಾಡಿರ್ತೀನಿ ನನಗೆ 2016ರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿತ್ತು ನಾನು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಗಿದ್ದೆ ಸರ್ ಬಂದೆಲ್ಲ ಟ್ವೀಟ್ ಮಾಡ್ಕೊಂಡಿದ್ರು ನಾನು ಆಫೀಸಲ್ಲಿ ವರ್ಕ್ ಮಾಡೋದ್ರಿಂದ ನೀವು ಶಿಕ್ಷಕರು ಅಂತ ಪರಿಗಣಿಸಕಾಗೋದಿಲ್ಲ ಅಂತ ನನಗೆ ರಾಜ್ಯ ಪ್ರಶಸ್ತಿನ ಕೊಡೋದನ್ನ ಅಲ್ಲಿಗೆ ನಿಲ್ಲಿಸಿದ್ದಾರೆ ಸರ್ ನಾನು ಶಿಕ್ಷಕಿ ಆಗಿದ್ದರೆ ನಾನು 2017ರಲ್ಲಿ ರಾಜ್ಯ ಪ್ರಶಸ್ತಿನ ತಗೊಳ್ತಿದ್ದೆ ಸರ್ ಓಕೆ ಭವಿಷ್ಯದಲ್ಲಿ ನನ್ನ ಗುರುಗಳು ಸರ್ ನಾನು ಸಂಗೀತದಲ್ಲಿ ತುಂಬ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಶಾಸ್ತ್ರೀಯ ಸಂಗೀತ ಆಗಿದೆ ಸರ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಮತ್ತು ನಾನು ಟ್ರ್ಯಾಕಿಗೆಲ್ಲ ಹಾಡುಗಳನ್ನು ಆಡ್ತಾ ಇದ್ದೀನಿ ಸರ್ ಇತ್ತೀಚೆಗೆ ಮತ್ತು ನನಗೆ ಸ್ಪೀಚ್ ಅಂದರೆ ತುಂಬ ಇಷ್ಟ ಸರ್ ನಾನು ಕೆಲವೊಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕೊಡೋದ್ರಲ್ಲಿ ಮತ್ತು ಸಂಘಟನೆಯಲ್ಲಿ ತುಂಬ ಭಾಗವಹಿಸ್ತಾ ಇರ್ತೀನಿ ಹಾಗಾಗಿ ನನ್ನ ನಂತರ ಜೀವನದಲ್ಲಿ ನಾನು ಹೆಚ್ಚಾಗಿ ಉಪನ್ಯಾಸ ಮತ್ತು ಇತರ ಕಲೆ ಭಜನೆ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮದಲ್ಲೂ ನನಗೆ ತುಂಬ ಆಸಕ್ತಿ ಇದೆ ಸರ್ ಈ ದಿನ ತಾವುಗಳು ಊರು ಸುತ್ತೋಣ ಕಾರ್ಯಕ್ರಮದಲ್ಲಿ ಸಂದರ್ಶನಕ್ಕೆ ಹಾಜರಾಗಿ ತಾವುಗಳು ತಮ್ಮ ಸಂದರ್ಶನವನ್ನು ನೀಡಿರ್ತೀರಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಮ್ಮ ನನ್ನ ಹೆಸರು MN ರಾಧಾ ನಮ್ಮ ಶಾಲೆ ಬಂದ್ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಿಗೆರೆ ಈ ಕಲಿಕಾ ಹಬ್ಬ ತರಬೇತಿ ಕಾರ್ಯಾಗಾರವನ್ನು ಇಂದು AV ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ ಕಲಿಕಾ ಹಬ್ಬದ ಪೂರಕ ಪದವೇ ಕಲಿಕಾ ಚೇತರಿಕೆ ಕಲಿಕಾ ಚೇತರಿಕೆಯನ್ನು ಎಲ್ಲ ಹಿಂದಿನ ಕಲಿಕಾ ಫಲಗಳನ್ನು ಮಗು ಇಂದು ಇದಿರ್ತಕ್ಕಂಥ ಕಲಿಕಾ ಫಲಗಳನ್ನು ತನ್ನ ಜೊತೆ ಜೊತೆಯಲ್ಲಿ ಪ್ರಾಯೋಗಿಕವಾಗಿ ಮಾಡುವ ಮೂಲಕ ತನ್ನ ಕಲಿಕಾ ಫಲವನ್ನು ಸುಧಾರಿಸಿ ಮಗು ಕಲಿಕೆಯನ್ನು ಮುಂದೆ ಜೀವನ ಪರ್ಯಂತ ಜೋಡಿಸಿಕೊಂಡು ತನ್ನ ವೃತ್ತಿಯನ್ನಾಗಿಸಿಕೊಂಡು ಆ ಮಗು ಅದನ್ನು ತನ್ನ ಜೀವನೋಪಾಯಕ್ಕಾಗಿ ನಡೆಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಇದರಲ್ಲಿ ವಿಶೇಷ ಚೇತನ ಮಕ್ಕಳು ಮತ್ತು ಎಲ್ಲ ಸಮುದಾಯದ ಮಕ್ಕಳನ್ನು ತೆಗೆದುಕೊಂಡು ಈ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಬೇಕಾಗಿದೆ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಘನ ಸರ್ಕಾರ ಘೋಷಣೆಯನ್ನು ಮಾಡಿದೆ ಇಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಅಂತ ಎರಡು ಹಂತಗಳು ಬರ್ತವೆ 4, 5, 6ನೇ ತರಗತಿಗಳು ಜೂನಿಯರ್ ಅಂತ ಆದರೆ 7, 8, 9ನೇ ತರಗತಿಯ ವಿದ್ಯಾರ್ಥಿಗಳು ಸೀನಿಯರ್ ಹಂತದಲ್ಲಿ ಬರುತ್ತಾರೆ ಈ ಮಗುವನ್ನ ಪ್ರಾಥಮಿಕ ಶಾಲೆಯಲ್ಲಿ 3 ಸಂಪನ್ಮೂಲ ವ್ಯಕ್ತಿಗಳು ಹೈಸ್ಕೂಲಿನಲ್ಲಿ ಪ್ರೌಢ ವಿಭಾಗದಲ್ಲಿ 2 ಶಿಕ್ಷಕರನ್ನ ಒಳಗೊಂಡಿರುತ್ತೆ ನಮ್ಮ ರಾಜ್ಯದ 4,103 ಕ್ಲಸ್ಟರ್ಗಳಲ್ಲಿ ಈ ಕಲಿಕಾ ಹಬ್ಬ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಕೂಡ ಸದುಪಯೋಗವನ್ನು ಪಡೆದುಕೊಂಡು ಯಶಸ್ಸನ್ನ ಗಳಿಸಲಿ ಅಂತ ಆಶಿಸ್ತಾ ನನ್ನ ಈ ಎರಡನ್ನು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಂದು ನಾವು ತಾಲೂಕು ಹಂತದ ಕಲಿಕಾ ಹಬ್ಬದ ತರಬೇತಿಯನ್ನ AVS ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಇಲ್ಲಿ ನಾವು ಕರೆದಂತ ಒಟ್ಟು 130 ಕ್ರಿಯಾಶೀಲ ಶಿಕ್ಷಕರನ್ನ ನಾವು ಈ ಒಂದು ತರಬೇತಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಆ ರೀತಿಗೆ 130 ಜನ ಕ್ರಿಯಾಶೀಲ ಶಿಕ್ಷಕರು ಎಲ್ಲ 26 ಕ್ಲಸ್ಟರ್ಗಳಿಂದ ಬಂದಿದ್ದಾರೆ ಒಟ್ಟಾರೆ ಒಂದು ಕ್ಲಸ್ಟರ್ಗೆ 5 ಜನ ಶಿಕ್ಷಕರು ಇಲ್ಲಿ ತರಬೇತಿಯನ್ನು ಪಡ್ಕೊಂಡೋಗಿ ಅಲ್ಲಿ 120 ಮಕ್ಕಳಿಗೆ ತರಬೇತಿಯನ್ನು ನೀಡಬೇಕಾಗತ್ತೆ
ಕಲಿಕಾ ಹಬ್ಬವು ನಮ್ಮ ಸರ್ ಹೇಳಿದ ಹಾಗೆ ನಾಲ್ಕು ಆಯಾಮಗಳಲ್ಲಿ ಭಾಷಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆವಿಷ್ಕಾರ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ ಈ ಒಂದು ಆಯಾಮಗಳಲ್ಲಿ ಈ ಒಂದು ಕಲಿಕಾ ಹಬ್ಬ ನಡೆಸಬೇಕಾಗುತ್ತೆ. ಈ ಕಲಿಕಾ ಹಬ್ಬದಲ್ಲಿ ತರಬೇತಿಯನ್ನು ಪಡೆದಂತಹ ಈ ಒಂದು ಕ್ರಿಯಾಶೀಲ ಶಿಕ್ಷಕರು ಅಲ್ಲಿ ಆ ಶಾಲೆಯ ಒಂದು ಇದರಲ್ಲಿ ಕೂಡ ಮಕ್ಕಳನ್ನು ಭಾಗವಹಿಸಿಕೊಂಡು ಅವರಿಗೆ ಅದನ್ನು ಕೂಡ ವಿಶೇಷವಾಗಿ ಕಲಿಕೆಯಲ್ಲಿ ಇಂದಿರುವಂಥ ಮಕ್ಕಳನ್ನು ಈ ಹಬ್ಬದಲ್ಲಿ ತೊಡಗಿಸ್ಕೊಂಡು ಅವರಲ್ಲಿ ಯೋಚನಾ ಲಹರಿ ಚಿಂತನಾ ಲಹರಿಯನ್ನು ಮೂಡಿಸುವ ಮೂಲಕ ಪ್ರಾಯೋಗಿಕವಾಗಿ ಚಟುವಟಿಕೆ ಆಧಾರಿತವಾಗಿ ಬಳಸಿಕೊಂಡು ಮಕ್ಕಳನ್ನು ಕಲಿಕೆಗೆ ಆಸಕ್ತಿದಾಯಕವಾಗಿ ಉಂಟು ಮಾಡುವುದಲ್ಲದೆ ಅವರು ಆಸಕ್ತಿಯಿಂದ ಶಾಲೆಗೆ ಬರುವಂತಾಗಲು ಈ ಹಬ್ಬ ಹೆಚ್ಚು ಸಹಕಾರಿಯಾಗುತ್ತದೆ. ಈ ಹಬ್ಬವನ್ನು ಆ ಸ್ಥಳೀಯ ಸಮುದಾಯ ಮತ್ತು ಜನಪ್ರತಿನಿಧಿಗಳು ಮತ್ತು ಊರಿನ ಗ್ರಾಮಸ್ಥರ ಒಂದಿಗೆ ಈ ಒಂದು ಕಲಿಕಾ ಚೇತರಿಕೆ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಕಲಿಕಾ ಹಬ್ಬ ಅನ್ನೋ ಮುಟ್ಟೋದು ಈ ಕಲಿಕಾ ಹಬ್ಬ ಅನ್ನುವಂಥದ್ದು ಜನಪ್ರತಿನಿಧಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ತಲುಪಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ಗಣ ಸರ್ಕಾರವು ಈ ಒಂದು ಕಲಿಕಾ ಹಬ್ಬವನ್ನು ತಂದಿರುವಂಥದ್ದು ತುಂಬ ಉತ್ತಮ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಿಂದ ನಮ್ಮ ಒಂದು ಸರ್ಕಾರಿ ಶಾಲೆಗಳಲ್ಲಿ ಏನು ದಾಖಲಾತಿ ಕುಸಿತ ಇದೋ ದಾಖಲಾತಿ ಕುಸಿತದ ಹೊರತಾಗಿ ಇದು ದಾಖಲಾತಿ ಹೆಚ್ಚಿದಕ್ಕೆ ಇದು ಸಹಕಾರಿಯಾಗುತ್ತದೆ ಅಂತ ಹೇಳ್ತಾ ಈ ಒಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಲು ನನಗೆ ಅವಕಾಶ ಮಾಡ್ತಾ ಹೊಂದಿಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.